ಸಲುವಾಗಿ ಇದನ್ನು ಕಳಿಸ್ತೀವಿ. ಈ ಒಂದು ಕ್ಷೇತ್ರದಲ್ಲಿ ಪ್ರತಿ ಮಂಗಳವಾರ ಬಂದು ಒಂದು ಸಂಕಲ್ಪ ಮಾಡಿಸಿ 12 ಪ್ರದಕ್ಷಿಣೆ ಹಾಕಿದ್ರೆ ಅವಾಗ ಏನು ಬೇಡಿಕೆ ಇರ್ತದೋ ಅದು ಈಡೇರದಲ್ಲಿ ವಿಶೇಷ. ನಿಮ್ದು ಎಂಥದೇ ಬೇಡಿಕೆ ಇದ್ದರೂ ಅದು ಫಲಿಸುತ್ತೆ. ಬೇರೆ ದೇವಸ್ಥಾನದಲ್ಲಿ ಹೋದರೆ ನೀವು ಎಲ್ಲೋ ದೇವಸ್ಥಾನನ ದೇವ್ರನ್ನ ಮುಟ್ಟೋಕ್ಕೆ ಅವಕಾಶ ಇಲ್ಲ. ಈ ಒಂದು ಕ್ಷೇತ್ರದಲ್ಲಿ ಪ್ರದಕ್ಷಿಣೆ ಹೋದರೆ ಏನು ಮುಂದೆ ನಾವು ಸ್ವಾಮಿನ ದರ್ಶನ ಮಾಡ್ತೀವೋ ಅದೇ ಬಂಡೆಯಲ್ಲಿ ಸ್ವಾಮಿನ ಮುಟ್ಟಿ ಅಲ್ಲೊಂದ್ಸಾರಿ ಪ್ರಾರ್ಥನೆ ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ನಾನು ಬಂದಿರೋ ಪ್ಲೇಸ್ ಬಂದುಬಿಟ್ಟು ಕೆಂಗಲ್ ಹನುಮಂತಯ್ಯನ ದೇವಸ್ಥಾನ. ಇವಾಗ್ಬಿಟ್ಟು ರಾಮನಗರದ ಹತ್ರ ಇದೆ. ವೀಕೆಂಡಲ್ಲಿ ಬೆಂಗಳೂರು ಹತ್ರ ಇರೋ ಪ್ಲೇಸ್ ಅಂದರೆ ಇದೊಂದು ಅಂತ ಹೇಳ್ಬೋದು. ಇದೊಂದು ಆಂಜನೇಯನ ಸ್ವಾಮಿ ದೇವಸ್ಥಾನ. ಇದು ಒಳಗೋಗಿ ನೋಡೋಲ್ಲ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಈ ಪ್ಲೇಸ್ ಬಂದುಬಿಟ್ಟು ಬೆಂಗಳೂರಿಂದ ಒಂದು 60 ಕಿಲೋಮೀಟರ್ ದೂರ ಇದೆ. 1 ಅವರ್ ಜರ್ನಿ ಆಗುತ್ತೆ. ಮೈಸೂರು ರೋಡಲ್ಲಿ ನೀವು ಬಂದರೆ ಇಲ್ಲಿ ರಾಮನಗರದಿಂದ ಸ್ವಲ್ಪ ಮುಂದೆ ಬಂದರೆ ಸಿಗುತ್ತೆ ಇದು ದೇವಸ್ಥಾನ. ತುಂಬ ಚೆನ್ನಾಗಿದೆ. ಒಳಗೆ ನೋಡೋಣ ಹೇಗಿದೆ ಅಂತ ಬನ್ನಿ. ಇದು ಬಂದ್ಬಿಟ್ಟು ಇದು ದಾಸೋಹ ಭವನ. ಇದು ಇಲ್ಲಿ ಪ್ರತಿ ಶನಿವಾರ ಅನ್ನದಾಸೋಹ ಇರುತ್ತೆ, ನೋಡ್ಬೋದು. ಇದು ಬಂದು ಪಾರ್ಕಿಂಗ್ ಏರಿಯಾ. ಬಂದು ಸುಮಾರು 800 ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ. ಕಣ್ವ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ವ್ಯಾಸರಾಯರಿಂದ ಪೂಜಿಸಲ್ಪಟ್ಟಿದೆ. ಹಾಗೆ ಇದು ಮುಂಚೆ ಉತ್ತರಕ್ಕೆ ಮುಖ ಇತ್ತು, ಈಗ ಪೂರ್ವ ಕಡೆ ಬರ್ತಾ ಇದೆ. ಅದೊಂದು ಪ್ರತೀತಿ ಇದೆ. ಆಮೇಲೆ ನಿಮ್ಮ ಮನಸ್ಸಲ್ಲಿ ಏನೇ ಸಂಕಲ್ಪಗಳು ಏನೇ ಕಾರ್ಯಗಳಾಗಬೇಕು ಅಂತ ಇದ್ದರೂ 12 ಪ್ರದಕ್ಷಿಣೆ ಮಾಡಿದ್ರೆ ಈಡೇರುತ್ತೆ ಅಂತ ಒಂದು ಪ್ರತೀತಿ ಇದೆ. ಇಲ್ಲಿ ನಿಮ್ಮ ಮನಸ್ಸಲ್ಲಿ ಏನೇ ಸಂಕಲ್ಪ ಇದ್ದರೂ ಈಡೇರುತ್ತೆ. ಇವಾಗ ತಾನೇ ದೇವ್ರ ದರ್ಶನ ಆಯಿತು, ಆಚೆ ಬರ್ತಾ ಇದ್ದೀನಿ. ಇಲ್ಲಿ ಆಚೆ ನೋಡ್ಬೋದು ಸುತ್ತ ಪಾರ್ಕ್ ಇದೆ. ಅಡಿಗೆ ಅಡಿಗೆ ಎಲ್ಲ ಮಾಡ್ಕೊಂಬಂದ್ಬಿಟ್ರೆ ಇಲ್ಲಿ ಆರಾಮ ಕುತ್ಕೊಂಡು ತಿನ್ಬೋದು. ಸುತ್ತ ತೆಂಗಿನ ಮರ ಎಲ್ಲ ಇದೆ, ನೋಡ್ಬೋದು. ಇಲ್ಲಿ ಹಿಂದೆ ನೋಡಿ ಸುತ್ತ ಹೇಗಿದೆ, ತೆಂಗಿನ ಮರ, ತೆಂಗಿನ ತೋಟ ಇದೆ. ಇದು ಅಯ್ಯನಗುಡಿ ಅಂತ ಹಿಂದೆಯಿಂದ ಪ್ರಸಿದ್ಧಿ ಆಗಿದ್ದು. ಅಯ್ಯನಗುಡಿ ಅಂದರೆ ಪೂರ್ವಿಕರೆಲ್ಲ ಅಯ್ಯ ಅಂದರೆ ಹಿರಿಯವ್ರಿಗೆ ಅಯ್ಯ ಅಂದ್ಬಿಟ್ಟು ಕರೀತಾರೆ. ಆ ಭಾವನೆಯಲ್ಲಿ ಸುಮಾರೊಂದು 800 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರುವಂಥ ದೇವಸ್ಥಾನ. ಕೆಂಪಾದ ಶಿರಳೆ ಇರೋದ್ರಿಂದ ಕೆಂಗಲ್ ಆಂಜನೇಯ ಅಂತ ಹೆಸರು ಪ್ರಸಿದ್ಧಿ. ನೀವು ಏನೇ ಬೇಡಿಕೆ ಇಟ್ಟರು ಅದು ಸಿದ್ಧಿಯಾಗಲ್ಲ, ಒಂದು ವಿಶೇಷ.
ಇಲ್ಲಿಗೆ ಮೊದಲನೇ ಯಾತ್ರೆ ತಿರುಪ್ತಿಗೆ ಹೋಗೋರು, ಮೊದಲನೇ ಯಾತ್ರೆ ಇಲ್ಲಿಗೆ ಬಂದು ಇಲ್ಲಿ ಫಸ್ಟು ಪೂಜೆ ಮಾಡಿಸಿ ನಂತರ ತಿರುಪ್ತಿಗೆ ಹೋಗ್ತಾರೆ. ತಿರುಗಾ ಅಲ್ಲಿಂದ ಬಂದು ಇಲ್ಲಿ ಮತ್ತೊಂದು ಸಾರಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ಅವ್ರ ಊರುಗಳೇ ತಳ್ತಾನೆ. ಏನಪ್ಪ ಅಂದರೆ ಈಗ ಕೆಂಗಲ್ ಹನುಮಂತಯ್ಯನವರು ಈ ದೇವರ ವರಪ್ರಸಾದದಿಂದ ಜನಿಸಿದ್ರು. ಅವರು ಆ ತಂದೆ ತಾಯಿಗೆ ಒಂದು 13 ವರ್ಷ ಅಂದರೂ ಮಕ್ಕಳೇ ಅಂದರು. ಈ ದೇವರಿಗೆ ಮರೆ ಹೋದ್ಮೇಲೆ ಅವರು ಜನಿಸ್ತಾರೆ. ಈ ದೇವರ ಹೆಸರು ಅವರು ನಾಮಕರಣ ಮಾಡ್ಕೊಂಡು ಕೆಂಗಲ್ ಹನುಮಂತಯ್ಯ ಅಂತ. ಅವರ 60ನೇ ವರ್ಷದ ಹುಟ್ಟಿದಬ್ಬ ನೆನಪಿಗಾಗಿ ದೇವಸ್ಥಾನ ಮೊದಲು ಚಿಕ್ಕದಾಗಿತ್ತು, ಅದನ್ನು ಜೀರ್ಣೋದ್ಧಾರ ಮಾಡೋದು. 60 ವರ್ಷ ವಿಧಾನಸೌಧ ಕಟ್ಟಿಸುವಾಗ ಇದನ್ನು ಕಟ್ಟಿಸೋದು. ಈ ಒಂದು ಕ್ಷೇತ್ರದಲ್ಲಿ ಪ್ರತಿ ಮಂಗಳವಾರ ಬಂದು ಒಂದು ಸಂಕಲ್ಪ ಮಾಡಿಸಿ 12 ಪ್ರದಕ್ಷಿಣೆ ಹಾಕಿದ್ರೆ ಅವರದು ಏನು ಬೇಡಿಕೆ ಇರ್ತದೋ ಅದು ಈಡೇರೋದ್ರಲ್ಲಿ ವಿಶೇಷ. ನಿಮ್ದು ಎಂಥದೇ ಬೇಡಿಕೆ ಇದ್ದರೂ ಅದು ಫಲಿಸುತ್ತೆ. ಬೇರೆ ದೇವಸ್ಥಾನದಲ್ಲಿ ಹೋದರೆ ನೀವು ಎಲ್ಲೋ ದೇವಸ್ಥಾನನ ದೇವ್ರನ್ನ ಮುಟ್ಟೋಕ್ಕೆ ಅವಕಾಶ ಇಲ್ಲ. ಈ ಒಂದು ಕ್ಷೇತ್ರದಲ್ಲಿ ಪ್ರದಕ್ಷಿಣೆ ಹೋದರೆ ಏನು ಮುಂದೆ ನಾವು ಸ್ವಾಮಿನ ದರ್ಶನ ಮಾಡ್ತೀವೋ ಅದೇ ಬಂಡೆಯಲ್ಲಿ ಸ್ವಾಮಿನ ಮುಟ್ಟಿ ಅಲ್ಲೊಂದು ಸಾರಿ ಪ್ರಾರ್ಥನೆ ಮಾಡುವ, ಅದು ಒಂದು ವಿಶೇಷ. ಸಂಕ್ರಾಂತಿ ಹಬ್ಬದಲ್ಲಿ ರಥೋತ್ಸವ ಆಗುತ್ತೆ. ಸಂಕ್ರಾಂತಿ ಹಬ್ಬದ 5 ದಿವಸಕ್ಕೆ ರಥೋತ್ಸವ ಇರುತ್ತೆ. ಮತ್ತು ಶ್ರಾವಣ ಮಾಸದಲ್ಲಿ ವಿಶೇಷ 4 ವಾರವೂ ವಿಶೇಷ ಇರುತ್ತೆ. ಮೊದಲನೇ ವಾರ ಬೆಣ್ಣೆ ಅಲಂಕಾರ ಇರ್ತದೆ, ಇನ್ನು 3 ವಾರ ಹೂವಿನ ಅಲಂಕಾರ, ಬೇರೆ ಬೇರೆ ಥರದ ಅಲಂಕಾರ ಇರ್ತದೆ. ಅದು ಬಿಟ್ಟರೆ ಹನುಮಾನ್ ಜಯಂತಿಯಲ್ಲಿ ವಿಶೇಷವಾಗಿ ಅವಾಗಲೂ ಬೆಣ್ಣೆ ಅಲಂಕಾರ ಇರ್ತದೆ, ಅವಾಗಲೂ ವಿಶೇಷವಾಗಿ ಪೂಜೆ ಇರುತ್ತೆ. ಅದು ಬಿಟ್ಟರೆ ರಾಮನವಮಿ, ನರಸಿಂಹ ಜಯಂತಿ ಹಬ್ಬಗಳೆಲ್ಲದರಲ್ಲೂ ವಿಶೇಷ ಇದ್ದೇ ಇರುತ್ತೆ. ನಮಗೆ ಹೆಚ್ಚು ಜನಸಂಖ್ಯೆ ಇದರಲ್ಲಿ ಬರೋದಾದರೆ ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ ಸುಮಾರು ಬೆಳಗ್ಗೆ ಒಂದು 5:30 ರಾತ್ರಿ 10 ಗಂಟೆವರೆಗೂ ಭಕ್ತಾದಿಗಳು ಇದ್ದೇ ಇರ್ತಾರೆ. ಪ್ರತಿ ಶನಿವಾರ ಅನ್ನದಾಸೋಹ ಇರುತ್ತೆ. ಇದು ಇದೆಷ್ಟು ತುಂಬ ಧನ್ಯವಾದಗಳು ಸರ್. ಇಲ್ಲಿನ ಅರ್ಚಕರಾದಂಥ ಯೋಗ ನರಸಿಂಹ ಅವರು ದೇವಸ್ಥಾನದ ಬಗ್ಗೆ ಹೇಳಿದ್ದಾರೆ, ತುಂಬ ಧನ್ಯವಾದಗಳು ಸರ್. ಇಲ್ಲಿ ನೋಡ್ತಿರ್ಬೋದು ಇಲ್ಲೊಂದು ಕಲ್ಯಾಣಿ ಇದೆ, ಒಳಗಡೆ ಬಿಡಲ್ಲ, ಇಲ್ಲಿ ನೋಡ್ಬೋದು ಚೆನ್ನಾಗಿದೆ. ವಿಶೇಷತೆ ಏನಂದರೆ ಇಲ್ಲಿ ನೋಡ್ಬೋದು ತೆಂಗಿನ ಮರ 3 ಒಂದರಲ್ಲೇ ಬಂದಿದೆ, ನೋಡ್ಬೋದು ಹೇಗಿದೆ ಅಂತ. ಬಂದ್ಬಿಟ್ಟು ಸ್ವಾಮಿ ಉದ್ಭವ ಆಗಿರೋಂಥ ಬಂಡೆ ನೋಡ್ಬೋದು. ದೇವಸ್ಥಾನದ ಹಿಂಭಾಗ ಹೋಗ್ತಾ ಇದ್ದೀನಿ, ನೋಡೋಣ ಏನಿದೆ. ದೇವಸ್ಥಾನದ ಹಿಂಭಾಗ ಈಗ ಇಲ್ಲಿ ಸ್ವಲ್ಪ ಮೆಟ್ಲಕ್ಕೊಂಬಂದ್ಬಿಟ್ರೆ ವಾಟರ್ ಟ್ಯಾಂಕ್ ಮಾಡಿದ್ದಾರೆ, ಆಂಜನೇಯನ ಗದೆ ಥರ ಇಲ್ಲಿ ಆಂಜನೇಯನ ಗದೆ ಮಾಡಿದ್ದಾರೆ ನೋಡ್ಬೋದು. ಕೆಂಗಲ್ ಹನುಮಂತಯ್ಯವರ ಸಮಾಧಿ ಇಲ್ಲಿ ಒಳಗೆ ಕಾಣಿಸ್ತಿರೋದೆ ಕೆಂಗಲ್ ಹನುಮಂತಯ್ಯವರ ಸಮಾಧಿ. ಬನ್ನಿ ನೋಡೋಣ ಹೇಗಿದೆ.
ಇಲ್ಲಿ ಕಾಣಿಸ್ತಿರೋದೇ ಕೆಂಗಲ್ ಹನುಮಂತೆ ಅವರ ಸಮಾಧಿ. ಇದು ಸಮಾಧಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಲೈಕು, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಕರ್ನಾಟಕ.